ಸಿದ್ದರಾಮಯ್ಯನವರು, ತಾವು ನಿಮ್ಮ ಗಮನ ಇದರೊಳಗೆ ನಿಲುವಳಿ ಸೂಚನೆಯಲ್ಲಿ ಇವತ್ತೊಂದು ಕೊಟ್ಟಿದ್ದೀರಿ ವಿಷಯ. ನಾನು ಈಗಾಗಲೇ ನನ್ನ ಫೈಲ್ನಲ್ಲಿ ಇದು ನಿಲುವಳಿ ಸೂಚನೆ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಇದನ್ನು ತಿರಸ್ಕಾರ ಮಾಡಿದ್ದೀನಿ. ಹೆಂಗ್ ಬರದೆ ಹೋದನ್ನ ಹೆಂಗ್ ಮಾಡಿ ತಗೊಳ್ಳೋದು? ಯಾಕೆ ಬರಲ್ಲ ಈಗ? ಯಾಕೆ ಬರೋದಿಲ್ಲ ಅಂದ್ರೆ, ಈ 60ರಡಿಯಲ್ಲಿ ಇತ್ತೀಚೆಗೆ ನಡೆದಂತದ್ ಯಾವ್ದಾದ್ರು ಅಂತದ್ ಇದ್ರೆ ಇದ್ರ ಸ್ಪಷ್ಟವಾದ ಮತ್ತು ನಿರ್ದಿಷ್ಟವಾದ ವಿಷಯ ಇಲ್ಲ ಇದ್ರೊಳಗೆ. ಇದ್ರೊಳಗೆ ಸ್ಪಷ್ಟವಾದ ನಿರ್ದಿಷ್ಟವಾದ ವಿಷಯ ಇಲ್ಲ. ಯು ಟೇಕ್ ಎನಿ ಡಿಸಿಷನ್. ಕಳೆದ ಬಾರಿನೂ ಕೂಡ ನಾನು ಅಸೆಂಬ್ಲಿ ನಡೆಯುವಾಗ ಇಲ್ಲಿ ಕೊಟ್ಟಿದ್ದೆ, ಬೇರೆ ಯಾವ್ದಾದ್ರ ರೀತಿಯಲ್ಲಿ ಕೊಡೋಣ ಚರ್ಚೆ ಆಮೇಲೆ ಮಾಡೋಣ ಬೇಕಾದ್ರೆ. ಈಗ ಕೇಳಿ ಕೊಟ್ಟಿದ್ದೆ, ನೀವು ಆಗ ತಿರಸ್ಕಾರ ಮಾಡಿದ್ದೀರಿ. ಈಗ ಮತ್ತೆ ಅದನ್ನೇ ಅವರು ಪತ್ರದ ಮೂಲಕ ಪ್ರಧಾನಮಂತ್ರಿಗಳಿಗೆ ಬರೆದು ಒಂದು ವರ್ಷ ಆಗಿದೆ, ಅದು ಕಂಟಿನ್ಯೂಯೇಷನ್ ನಡೀತಾ ಇದೆ 40%. ಅದನ್ನ ನೀವು ಚರ್ಚೆ ಮಾಡಕ್ಕೆ ಅವಕಾಶ ಕೊಡಲ್ಲ. ಈಗ ಚರ್ಚೆ ಮಾಡ್ಲಿಕ್ಕೆ ಕೊಡ್ತೀನಿ ನಾನು, ನಿಲುವಳಿ ಸೂಚನೆಯಲ್ಲಿ ಬರುವುದಿಲ್ಲ ಅನ್ನೋದಷ್ಟೇ ವಿಷಯ. ಆಗಸ್ಟ್ 15ನೇ ತಾರೀಕು 75 ವರ್ಷ ಆಯ್ತಲ್ಲ, ನರೇಂದ್ರ ಮೋದಿ ಅವರು ಏನಂತ ಕರೆ ಕೊಟ್ರು ಈ ದೇಶದ ಜನರಿಗೆ? ಅಲ್ಲ, ಇದು ನಿಲುವಳಿಯಲ್ಲಿ ಬರುತ್ತೆ, ಯಾಕೆ ಬರಲ್ಲ? ಇವನ್ ರೀಸೆಂಟ್ ನಡೀತಾ ಇರ್ತಕ್ಕಂಥದ್ದು ಬಹಳ ಮಹತ್ವದ್ದು, ಜನರ ತೆರಿಗೆ ಹಣ ಲೂಟಿ ಆಗ್ತಾ ಇದೆ. ಬಟ್ ಆದ್ರೆ ಪರಿಸ್ಥಿತಿನಲ್ಲಿ ಚರ್ಚೆ ಮಾಡಬೇಡಿ ಅಂತಂದ್ರೆ ಹೆಂಗೆ? ಅಲ್ಲ, ನಿರ್ದಿಷ್ಟವಾದ ಯು ಕಾಂಟ್ ರಿಜೆಕ್ಟ್ ಲೈಕ್ ನಾನು ಒಂದು ಸ್ಪಷ್ಟವಾದ ನಿರ್ದಿಷ್ಟವಾದಂತಹ ವಿಷಯ ಇಲ್ಲದೇ ಇರೋದ್ರಿಂದ ಫೇಲ್ ಟು ಕನ್ವಿನ್ಸ್. ಅಲ್ಲ, ಅದನ್ನ ನೀವು ಬೇರೆ ಯಾವ್ದಾದ್ರು ರೀತಿಯಲ್ಲಿ ಕೊಡಿ, ನಾವು ಅದನ್ನ ಕೊಡ್ಬೇಕು ಹೇಳಿ. ನೀವೇ ನಿಮ್ಗೆ ಗೊತ್ತಲ್ರಿ, ನನ್ಗಿಂತ ಸೀನಿಯರ್ ನೀವು, ನಿಮ್ಗೆ ಯಾವ ರೂಪದಲ್ಲಿ ಕೊಟ್ಟರೆ ತಗೊಳ್ಳಿಕ್ ಬರುತ್ತೆ ಅಂತ? ಯುವರ್ ಇನ್ ಬೆಟರ್ ಪೊಸಿಷನ್. ನೀವು 69 ಅಲ್ಲೂ ಕೊಡಬಹುದು. ಲಾ ಮಿನಿಸ್ಟರ್ ರಿಜೆಕ್ಟ್ ಮಾಡಿಲ್ಲ ಅಂದ್ರೆ ನಂಗೊಂದಿಷ್ಟು ಮಾತಾಡ್ಕೊಂಡು ಹೇಳಿ. ರಿಜೆಕ್ಟ್ ನಾನು ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊತಾ ಇದ್ದೇನೆ. ವಿತೌಟ್ ಹಿಯರಿಂಗ್ ಮೀ, ವಿತೌಟ್ ಹಿಯರಿಂಗ್ ಮೀ. ಅಲ್ಲ, ಪ್ರೈಮಾ ಫೇಸ್ ಇದನ್ನ ನೋಡಿದ್ರೆ ನೋಟಿಫಿಕೇಶನ್ ಬರೋದಿಲ್ಲ ಅನ್ನೋದಿದೆ. ಇಟ್ ಇಸ್ ನಾಟ್ ಫೇರ್. ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ಫೇರ್ ಆನ್ ದಿ ಪಾರ್ಟ್ ಆಫ್ ಸ್ಪೀಕರ್. ಅವ್ರ ದೃಷ್ಟಿನಲ್ಲಿ ಫೇರ್ ಅದು, ಅವ್ರ ದೃಷ್ಟಿನಲ್ಲಿ ಇರ್ಬೋದು, ನನ್ನ ದೃಷ್ಟಿಯಲ್ಲಿ ಇಲ್ಲ, ಅಡ್ಮಿಸಿಬಿಲಿಟಿ ನಿಮ್ ದೃಷ್ಟಿನಲ್ಲೂ ಇಲ್ಲ. ಅಡ್ಮಿಸಿಬಿಲಿಟಿ ಇಸ್ ಪ್ರೆರೋಗೇಟಿವ್. ನೋ ನೋ ನೋ, ಇಟ್ ಇಸ್ ನಾಟ್ ಕರೆಕ್ಟ್. ನೋಡಿ, ಈ ತರ ಆದ್ರೆ ನಾವೇನು ಚರ್ಚೆನೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ ನಾನು. ಬಹಳ ಬರ್ನಿಂಗ್ ಇಶ್ಯೂ ಈಗ. ಸರಿ ರೀ, ಪ್ರೈಮ್ ಮಿನಿಸ್ಟರ್ ಸೈಟ್ ಇದನ್ನ ಗುರುತಿಸಿದ್ದಾರೆ ಸರ್. ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಆಗಸ್ಟ್ ಕೆಂಪುಕೋಟೆ ಭಾಷಣ ಮಾಡಿದ್ರು. ಹೋದ ಬಾರಿನೂ ಬೇರೆ ರೀತಿ ಅಂದ್ಬಿಟ್ಟು ತಂದೆ ಇಲ್ಲ ಸರ್. ಭಾಷಣ ಏನ್ ಮಾಡ್ತಾರೆ? ನಾವೇ ಮೂರು ಸಾರಿ ಬಂದಿದ್ವಿ ತಮ್ಮ ಕಚೇರಿಗೆ. ದೇಶದ ಜನ ಭ್ರಷ್ಟಾಚಾರ ಒಂದು ಸವಾಲು ನಮಗೆ, ಅದನ್ನ ನಿರ್ಮೂಲ ಮಾಡಬೇಕಾಗಿದೆ, ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿದ್ದಾರೆ. ಅದೆಲ್ಲ ನೀವು ಹೇಳುವಾಗ, ವಿಷಯ ಹೇಳುವಾಗ ಹೇಳಿ. ಮಾಧುಸ್ವಾಮಿ ಅವ್ರು ಏನು ಹೇಳ್ತಿದ್ದಾರೆ ಕೇಳಿ. ಒಂದ್ ನಿಮಿಷ ಮಾಧುಸ್ವಾಮಿ ಅವರು